बिग ब्रेकिंग वेलकम बैक। टिकेट बेकंद्रे कोडबेकु लक्ष लक्ष डीकेशी कलेक्शन प्लान कासिदोने कंटेस्टेंट पक्षदोळगे विरोधाभास डीकेगे डिच्चि कोड्तार खर्गे टिकेट टिकेट 1 लक्ष 2 लक्ष कांग्रेस टिकेट गागि लक्षद डीडी अन्न केळिदारे केपीसीसी अध्यक्षरागिरुव डीके शिवकुमार केपीसीसी नूतन कट्टडक्के टिकेट केळोरिंद देणिगे संग्रह माड्तीवि अन्नुवंत विचारवन्न हेळिदारे टिकेट गागि ई रीतिय डीडी अन्न कोडबेकु अंत हेळिदारे अदरे प्रमुखवागि एससी एसटी अभ्यर्थिगळिगे ओंदष्टु रियायिति आ अभ्यर्थिगळिगे 1 लक्ष आद्रे सामान्यरिगे 2 लक्ष फिक्स माडिदारे चंदा वसूलिगे इळिद्र केपीसीसी अध्यक्षरु बिजनेस लोन कोडी अंत बैंक हाद्रे बिजनेस प्लान कोडी अंत अवरु केळ्तारे बिजनेस प्लान माडोदु हेगे अंत प्रैक्टिकल कलिबेका फ्रीडम आप ईगले डाउनलोड माडि चंदा वसूलिगे ईग पक्षदल्ले अपस्वर केळि बंदिदे टिकेट गागि देणिगे इदे याव मानदंड हणवंत नायकर बळि हण पडेदु कट्टड कट्टलि अन्नुवंत वादवू कूड ईग पक्षदल्लि चर्चेगे शुरुवागिदे ಹಣವಂತರಿಗೆ ಮಾತ್ರ ಟಿಕೆಟ್ ಅನ್ನುವ ಸಂದೇಶ ರವಾನೆಯಾಗಲಿದೆ ಡಿಕೆಶಿ ಅವರ ಈ ನಡೆಯ ವಿರುದ್ಧ ದೂರು ನೀಡಲು ನಾಯಕರು ನಿರ್ಧಾರ ಮಾಡಿದ್ದು ಡಿಕೆ ಶಿವಕುಮಾರ್ ಅವರ ಈ ಫರ್ಮಾನಿನ ವಿರುದ್ಧ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದೂರು ನೀಡಲು ಕೆಲ ರಾಜ್ಯ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ ಇದರ ಬಗ್ಗೆ ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಲಕ್ಷ ಲಕ್ಷ ಇದ್ರೆ ಮಾತ್ರ ಈ ಸಲ ಕಾಂಗ್ರೆಸ್ ಟಿಕೆಟ್ ಅನ್ನುವ ರೀತಿಯಾಗಿ ಈಗ ಆಗ್ತಾ ಇರುವಂತದ್ದು ಡಿಕೆಶಿ ಅವರ ಈ ಮಾತಿನಿಂದಾಗಿ ಈ ಹಿನ್ನೆಲೆಯಲ್ಲಿ ಯಾವುದೇ ಮಾನದಂಡಗಳು ಇಲ್ಲ ಹಾಗಾದ್ರೆ ಕೇವಲ ದುಡ್ಡು ಕೊಟ್ಟವನಿಗೆ ಮಾತ್ರ ಟಿಕೆಟ್ ಅನ್ನುವಂತ ರೀತಿ ಆಗಿರೋದ್ರಿಂದ ಇದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದೆ ಆ ಪಕ್ಷದಲ್ಲಿ ಎಲ್ಲರಿಗೂ ಒಮ್ಮತ ಇದೆಯಾ ಸಿದ್ದರಾಮಯ್ಯ ಅವರ ಒಮ್ಮತ ಇತ್ತ ಯಾವ ರೀತಿಯಾದಂತ ಬೆಳವಣಿಗೆಗಳು ನಡೆಯತಾ ಇದೆ नविता जैन प्रदेश कांग्रेस समिति अध्यक्ष डीके शिवकुमार नडे आदेश तीर्मान निर्धार कांग्रेस पक्ष निष्ठावंत प्रामाणिक कार्यकर्त तले तग्गिसुवंते अंत समस्या याकंतर इले प्रामाणिकर निष्ठावंतरिगे चुनाव स्पर्धे माडलिक्के अवकाश इल्ल एंब संदेशवन्न डीके शिवकुमार कोड्ता इद्दारे आ मुखांतर हणवंतरिगे मात्र 2023 र विधानसभा सार्वत्रिक विधानसभा चुनावणे टिकेट एंब संदेश रवाने माडुत्तिद्दारे ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 5000 ಜೊತೆಗೆ 1 ಲಕ್ಷ ರೂಪಾಯಿ ಡಿಡಿ ಅನ್ನು ತೆಗಿಬೇಕು ಸಾಮಾನ್ಯ ವರ್ಗದವರು 2 ಲಕ್ಷ ರೂಪಾಯಿ ಡಿಡಿ ಅನ್ನು ತೆಗಿಬೇಕು ಈ ಹಣವನ್ನ ನಾವು ನೂತನ ಕಟ್ಟಡದ ನಿರ್ಮಾಣಕ್ಕೆ ನಾವು ಬಳಸಿಕೊಳ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡುವಂತದ್ದು ಈ ಘೋಷಣೆ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಅನೇಕ ನಾಯಕರುಗಳು ಅಪಸ್ವರ ಎತ್ತಿರುವಂತದ್ದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರಾರು ಕೋಟಿ ಒಡೆಯರು ನೂರಾರು ನಾಯಕರು ಇದ್ದಾರೆ ಅಂತವರ ಹತ್ರ ಹಣವನ್ನು ಕಲೆಕ್ಟ್ ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರದಲ್ಲಿ 16 ವರ್ಷ ಅಧಿಕಾರದಲ್ಲಿ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹಣವನ್ನ ಮಾಡಿದಂತವರು ಇದ್ದಾರೆ ಅವರಂತರ ಬಳಿ ಹಣವನ್ನ ಪಡೆಯಬೇಕು ಬದಲಾಗಿ ಯಾರಾದರೂ ಪ್ರಾಮಾಣಿಕರು ನಿಷ್ಠಾವಂತರು ಹಣ ಇಲ್ಲದಂತವರು ಕಾಂಗ್ರೆಸ್ ಟಿಕೆಟ್ ಗೆ ಅರ್ಜಿ ಹಾಕಿದ್ರೆ ಅವರಿಗೆ ಹಣ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತವರಿಗೆ ಅವಕಾಶ ಇಲ್ಲ ಎಂಬ ಸಂದೇಶ ರವಾನೆ ಆಗ್ತಿದೆ ಅಲ್ಲದೆ ಈ ಒಂದು ಡಿಕೆ ಶಿವಕುಮಾರ್ ಅವರ ನಿರ್ಧಾರಕ್ಕೆ ಸ್ವತಃ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ತಮ್ಮ ಆಪ್ತರ ಬಳಿ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾನುವಾರ ಬೆಂಗಳೂರಿಗೆ ಬರ್ತಿದ್ದಾರೆ ಬೆಂಗಳೂರಿನಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಇರತಕ್ಕಂತದ್ದು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿಕೆ ಶಿವಕುಮಾರ್ ಅವರ ಈ ಲಕ್ಷ ಲಕ್ಷ ಟಿಕೆಟ್ ಗಾಗಿ ಕಾಸಿಗಾಗಿ ಕಾಸು ಕೊಟ್ಟರೆ ಟಿಕೆಟ್ ಎಂಬ ಈ ಒಂದು ನಿಯಮ ಮಾಡಿರುವಂತದ್ದು ಈ ನಿಯಮದ ವಿರುದ್ಧ ದೂರನ್ನು ಕೊಡಲಿದ್ದಾರೆ ಆ ಮುಖಾಂತರ ಇದನ್ನ ಸಡಿಲಿಸಬೇಕು ಹಣವಂತರು ಮಾತ್ರ ಬೇಕಾದ ದುಡ್ಡಿದ್ದವರು ಕೊಡ್ಲಿ ದುಡ್ಡಿಲ್ಲದಿದ್ದವರು ಅವರು ಅರ್ಜಿ ಹಾಕುವಂತ ಅವಕಾಶ ಒಂದು ಸಿಗ್ಲಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮನವಿಯನ್ನು ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರ ಈ ಒಂದು ಕಾಸು ಕೊಟ್ಟರೆ ಮಾತ್ರ ಟಿಕೆಟ್ ಅನ್ನೋ ಒಂದು ಈ ಒಂದು ನಿರ್ಧಾರ ಇಡೀ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆಲ್ಲ ಒಂದ್ ಕಡೆ ಮುಜುಗರ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಪ್ರಮುಖ ವಿಪಕ್ಷ ಆಗಿರ್ತಕ್ಕಂತ ಬಿಜೆಪಿ ಇದನ್ನ ಕಾಂಗ್ರೆಸ್ ಈ ಒಂದು ಅಸ್ತ್ರವನ್ನ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುವಂತದ್ದು ಅಲ್ಲದೆ ಡಿಕೆ ಶಿವಕುಮಾರ್ ಅರ್ಜಿಗಾಗಿ ಲಕ್ಷ ಲಕ್ಷ ಪೀಕುವ ಈ ಒಂದು ಉದ್ದೇಶದ ವಿರುದ್ಧ ಕಾಂಗ್ರೆಸ್ ಅನೇಕ ನಾಯಕರ ಅಸಮಾಧಾನದ ಹೊಗೆ ಆರ್ತಿರುವಂತದ್ದು ಹಾಗಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ದೂರು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ನವಿತಾ ಎಸ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ ಗೆ ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ 1 2 3